ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಕೋಳಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು, ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು ಮಡಿಕೇರಿ ಕುಶಾಲನಗರ್, ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ಶ್ರೀ ಟರ್ಬರೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು, ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು. ಸಂಸತ್ನಲ್ಲಿ ನಡೆದ ಆತಂಕದ ಘಟನೆಯ ಕುರಿತು ಚರ್ಚೆಯಲ್ಲಿ ತೊಡಗಿದ್ದ 142 ಸಂಸದರನ್ನ ಅಮಾನತು ಮಾಡಿದ ಕ್ರಮವನ್ನು ಖಂಡಿಸಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಇಂದಿರಾಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಪ್ರಮುಖರು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ, ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತಾ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಎಂದು ಆರೋಪಿಸಿದರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೆಲ್ಲ ಭದ್ರತಾ ಲೋಪವಾಗಿದೆ. 22 ವರ್ಷಗಳ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸಂಸತ್ ಮೇಲೆ ದಾಳಿಯಾಗಿದೆ. ಇಂದು ಸಂಸದ ಪ್ರತಾಪ್ ಸಿಂಹ ಅವರಿಂದ ಪಾಸ್ ಪಡೆದ ವ್ಯಕ್ತಿಗಳು ಸಂಸತ್ನಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದ್ದು, ಈ ಘಟನೆ ದೇಶದ ಗೌರವಕ್ಕೆ ಧಕ್ಕೆ ತಂದಿದೆ, ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಯಾಗಬೇಕೆಂದು ಒತ್ತಾಯಿಸಿದ ಸಂಸದರನ್ನ ಅಮಾನತು ಮಾಡಿರುವುದು ಖಂಡನೀಯವೆಂದ ಧರ್ಮಜ ಉತ್ತಪ್ಪ, ತಕ್ಷಣ ಪ್ರತಾಪ್ ಸಿಂಹ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಕೆಪಿಸಿಸಿ ಮಾಧ್ಯಮ ವಕ್ತಾರ ಟಿಪಿ ರಮೇಶ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ ವೀಣಾ ಅಚ್ಚಯ್ಯ, ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಬಿವೈ ರಾಜೇಶ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮುನೀರ್ ಅಹಮದ್, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನ್ನೀರ ಮೈನಾ, ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಸೂರಜ್ ಹೊಸೂರ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುರೈಯ ಅಬ್ರಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅಮಾನತು ಮಾಡಿದ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಿಜೆಪಿ ತೊಲಗಿಸಿ, ಬಿಜೆಪಿ ತೊಲಗಿಸಿ, ಸಂವಿಧಾನ ಉಳಿಸಿ, ಸತ್ಯ ಘೋಷಣೆ ಮೊಳಗಲಿ, ಸತ್ಯ ಘೋಷಣೆ ತೊಲಗಿಸಿ, ಬಿಜೆಪಿ ತೊಲಗಿಸಿ, ಕೇಂದ್ರ ಯಾವಾಗ ಬಿಜೆಪಿ ಸರ್ಕಾರ ಯಾವ ಕಾಲಾವಧಿಯಲ್ಲೂ ಕೂಡ ಅಧಿಕಾರದಲ್ಲಿದ್ದಾಗ ದೇಶಕ್ಕೆ ಭದ್ರತೆ ಧಕ್ಕೆ ಆಗುವಂತಹ ವಿಚಾರಗಳು ಇವತ್ತು ನಮ್ಮ ಕಣ್ಮುಂದೆ ಇವತ್ತು ಕಾಣ್ತಿರುವಂತದ್ದು ಸಂಗತಿ. ಕಳೆದ ಹಲವಾರು ವರ್ಷಗಳ ಹಿಂದೆ ದೇಶದ ಒಂದು ವಿಮಾನವನ್ನು ಕೂಡ ಹೈಜಾಕ್ ಮಾಡಲಾಗಿತ್ತು. ಆಮೇಲೆ 2012ರಲ್ಲಿ ಸಂಸತ್ ಭವನದ ಮೇಲೆ ದಾಳಿ ಕೂಡ ನಡೆಯಿತು. ಎಲ್ಲಾ ಸಂದರ್ಭದಲ್ಲೂ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಆಗಿದ್ದು. ಜೊತೆಗೆ ಈಗ ಮೊನ್ನೆ ತಾನೇ December 14th ಮಾನ್ಯ ಸಂಸದರಾದ ನಮ್ಮ ಇಲ್ಲಿಯ ಸ್ಥಳೀಯ ಸಂಸದರಾದ ಪ್ರತಾಪ್ ಸಿಂಹ ಅವರ ಒಂದು ಸಂದರ್ಶನ ಚೀಟಿಯ ಮೇಲೆ ಇವತ್ತು ಏನು ಹೊಸದಾಗಿ ಭಾರಿ ಭವ್ಯವಾಗಿ ನಿರ್ಮಾಣಗೊಂಡಂತ ಭಾರಿ ಭದ್ರತೆ ಮೇಲೆ ಸುಮಾರು 7 ಕೋಟೆಯನ್ನು ಭೇದಿಸಿ ಹೋಗುವಂತ ಭದ್ರತೆ ಇದ್ರೂ ಕೂಡ ಅದ್ರ ಒಳಗಡೆ ನುಗ್ಗಿ ಇವತ್ತು ಸಂಸದ ಭವನದಲ್ಲಿ ಭದ್ರತೆಗೆ ದೇಶದ ಒಂದು ಸಂವಿಧಾನಕವಾದಂತ ಒಂದು ದೇಶದ ಒಂದು ಅಧಿವೇಶನವನ್ನು ನಡೆಯುತ್ತಿರುವಂತಹ ಸಂಸತ್ತಿನ ಸಂದರ್ಭದಲ್ಲೇ ಇವತ್ತು ಪುನಃ ಒಂದು ದಾಳಿ ನಡೆದಿದ್ದು, ಒಂದು ಕೃತ್ಯ ನಡೆದಿದ್ದು, ಒಂದು ಘಟನೆ ನಡೆದಿದ್ದು ದೇಶಕ್ಕೆ ಒಂದು ಅಪಮಾನಕರ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ನಮ್ಮ ಒಂದು ದೇಶದ ಮಾನವನ್ನು ಹರಾಜು ಮಾಡಿದಾಗ ಅಂತ ಹೇಳೋದು ನಾವು ಹೇಳಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಈ ದೇಶದ ಒಂದು ಭದ್ರತೆಗೆ ಧಕ್ಕೆ ಆಗಿದೆ ಅಂತ ಹೇಳೋ ರೀತಿಯಲ್ಲಿ ಇವತ್ತು ಸಂಸತ್ತಿನಲ್ಲಿ ಚರ್ಚೆ ನಡೆಯುವಾಗ ಅದ್ರ ಬಗ್ಗೆ ಚರ್ಚೆ ನಡೀಬೇಕು. ಅದಕ್ಕೆ ಕಾರಣಕರ್ತರು ಏನೇ ಇರಲಿ, ಪ್ರತಾಪ್ ಸಿಂಹ ಅವರು ಬೇಕಂತಲೇ ಕೊಟ್ಟರು ಇಲ್ಲೂ ಅದು ಬೇರೆ ವಿಚಾರ, ಅದು ಆಮೇಲೆ ಅವತ್ತು ನಾವು ರಾಜಕೀಯ ಮಾಡೋದಿಲ್ಲ. ಆದರೆ
ಏನು ತಪ್ಪಾಗಿದೆ ಅಲ್ಲಿ ನುಸುಳಿಕೆ ಕಾಣಗತ್ತಾರೆ ಯಾರು, ಅದ್ರ ಬಗ್ಗೆ ನಿಷ್ಪಕ್ಷವಾದಂತ ತನಿಖೆ ಆಗ್ಬೇಕಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವರಂತವರು ರಾಜೀನಾಮೆ ಕೊಡ್ಲೇಬೇಕು. ಯಾಕೆಂದ್ರೆ ಅವರ ಒಂದು ಚೀಟಿ ಮೇಲೆ, ಅವರ ಒಂದು ಸಂತ್ರಸ್ತನ ಚೀಟಿಯ ಮೇಲೆ ಇವತ್ತು ಆ ದಾಳಿಕೋರರು ನಾಲ್ಕು ಜನ ಸಂಸತ್ತೊಳಗೆ ಪ್ರವೇಶಿಸಿದ್ರು. ಇದ್ರ ಬಗ್ಗೆ ಚರ್ಚೆ ನಡೆದು ಅವರನ್ನು ಅಮಾನತು ಮಾಡಬೇಕು ಮತ್ತೆ ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ಮಾಡಿ ಇದರ ನೈಜಾಂಶ ಏನಂತ ಹೊರತರಬೇಕು. ಇವತ್ತು ಇಂತಹ ಘಟನೆಗಳು ಕೆಲವಾರು ಕೂಡ 2019 ಕೂಡ ಚುನಾವಣೆಗೆ 3-4 ತಿಂಗಳು ಇದೆ ಅಂತ ಹೇಳುವ ಪುಲ್ವಾಮಾ ಘಟನೆ ಕೂಡ ನಡೆಯಿತು. ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಪದಗ್ರಹಣ ಸಮಾರಂಭ ಶುಕ್ರವಾರ ಮಡಿಕೇರಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ, ಬಹಳ ಹಿಂದಿನಿಂದಲೂ ಕಾಂಗ್ರೆಸ್ಗೆ ಕಾರ್ಮಿಕ ವರ್ಗ ಬೆಂಗಾವಲಾಗಿದ್ದು ಕಾರ್ಮಿಕ ಘಟಕ ಸಂಪೂರ್ಣವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳುವಂತೆ ಸಲಹೆ ನೀಡಿದರು. ಅನಿವಾರ್ಯ ಕಾರಣಗಳ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದರೆ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನ ಕಾಂಗ್ರೆಸ್ ಪಕ್ಷದತ್ತ ಬಹು ಚಿರಪರಿಚಿತ ಮತ್ತು ಪ್ರೀತಿಗೆ ಭಾಜನರಾಗಿರ್ತಕ್ಕಂಥ ಪ್ಲಸ್ ನಮ್ಮ ಪಾರ್ಟಿಗೆ ತುಂಬಾ ನಮ್ಮ ಕೊಡಗಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಲೇಬರ್ ಕಮ್ಯುನಿಟಿ ಇದ್ದಾರೆ. ಯಾವ ರೀತಿ ಇದೆ ಅಂತಂದ್ರೆ ನಮಗೆ ಪ್ಲಾಂಟೇಶನ್ ಲೇಬರ್ ಕಮ್ಯುನಿಟಿ ಇದ್ದಾರೆ, ಅನ್ಆರ್ಗನೈಸ್ ಸೆಕ್ಟರ್, ಆರ್ಗನೈಸ್ ಸೆಕ್ಟರ್ ಅಂತ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಕುಶಾಲನಗರ ಭಾಗದಲ್ಲಿ ನಮಗೆ KDB ಇದೆ, ಅಂದ್ರೆ ಲ್ಯಾಂಡ್ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆ ಇಂಡಸ್ಟ್ರಿಯಲ್ ಏರಿಯಾ ಇದರಿಂದ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಬರುತ್ತದೆ. ನಮ್ಮ ಇಲ್ಲಿ ಮಡಿಕೇರಿ ಭಾಗದಲ್ಲಿ ಇತ್ತೀಚೆಗೆ ನಮ್ಮ ಟೂರಿಸಂ ಡೆವಲಪ್ಮೆಂಟ್ ಆಗಿರೋದ್ರಿಂದ ಹಲವಾರು ಲೇಬರ್ಸ್ ಗಳು ಈ ಕೆಲಸ ಮಾಡಲಿಕ್ಕೆ ಹೋಮ್ ಸ್ಟೇಸ್ ಗಳಿರ್ಬೋದು, ರೆಸಾರ್ಟ್ಸ್ ಇರ್ಬೋದು, ಕೆಲವು ಕಂಪನಿಗಳು ಅವರು ಬಂದಿಲ್ಲಿ ಮತ್ತೆ ವಾಸ ಮಾಡಿ ಕೆಲಸ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ. ನಮಗೆ ಯಾವ ರೀತಿ ಕಾಮಗಾರಿಗಳು ಮಾಡಬೇಕು, ಯಾವ ರೀತಿ ಇಂಟ್ರೆಸ್ಟ್ ಮಾಡಬೇಕು ಲೇಬರ್ಸ್ ಎಲ್ಲ, ಈ ಮಾಡಲಿಕ್ಕೆ ಈ ನಮ್ಮ ಪಾರ್ಟಿಲಿ ಇಷ್ಟು ಬೇರ್ಗಳು ಬಂದಿರಲಿಲ್ಲ. ನಿಮ್ ನೇತೃತ್ವದಲ್ಲಿ ಅಧ್ಯಕ್ಷರೇ ನೀವು ಹೇಳಿದಂಗೆ ನಮ್ಮ ಜಿಲ್ಲಾಧ್ಯಕ್ಷರು ನೂತನ ಆಗಿದ್ದಾರೆ, ತಾಲೂಕು ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಆ ಜನರನ್ನು ನೇಮಕ ಮಾಡಿದ್ದಾರೆ. ನನ್ನ ಅಭಿಪ್ರಾಯ ನಮ್ಮ ಚುನಾವಣೆಗಳಿಗೆ ಒಂದು ಪಾತ್ರ ಮಾತ್ರ, ಅವ್ರ ಸಹಾಯಕ್ಕೆ ಅವ್ರ ಖರ್ಚಕ್ಕೂ ನಾವು ನಿಲ್ಬೇಕಾಗುತ್ತೆ. ಲೇಬರ್ ಕಮ್ಯುನಿಟಿಗಳು ಯಾವ್ಯಾವ ರೀತಿಯ ಸಮಸ್ಯೆ ಅವ್ರು ಫೇಸ್ ಮಾಡ್ತಾರಂತ ದಿನನಿತ್ಯ ಸಮಸ್ಯೆದಲ್ಲಿ ಓದರಿಂದ ಅವ್ರಿಗೆ ಸಮಸ್ಯೆ, ಅಸೋಸಿಯೇಷನ್ ಇಂದ ಸಮಸ್ಯೆ, ಅದೇ ರೀತಿಲಿ ಅವ್ರಿಗೆ ರಕ್ಷಣೆ ಸರ್ಕಾರದ ಸವಲತ್ತು ತಲುಪಬೇಕು, ಯಾವ ರೀತಿ ಸವಲತ್ತು ತಲುಪಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಈ ಶ್ರಮ್ ಕಾರ್ಡ್ ಇರ್ಬೋದು, ಲೇಬರ್ ಕಾರ್ಡ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ESI ಕಾರ್ಡ್ ಇರ್ಬೋದು, ಈ ಹಲವಾರು ಯೋಜನೆಗಳು ಸರ್ಕಾರದ ಯಾರಾದ್ರೂ ಸರ್ಕಾರ ಜಾರಿ ಮಾಡಿದಾಗ ನಮ್ಮ ಮೊದಲೇ ಜವಾಬ್ದಾರಿ ಏನು ಅಂತಂದ್ರೆ ನಾವು ಆ ಸವಲತ್ತು ತಲುಪಿಸಕ್ಕೆ ನಾವು ಒಂದು ಮೊದಲೇದಲ್ಲಿ ನಮ್ಮ ಲೇಬರ್ ಸೆಲ್ ಮುಖಾಂತರ ಅದ ಜಾರಿ ಆಗ್ಲೇಬೇಕು. ಏನಕ್ಕೆ ಅಂತಂದ್ರೆ ಸರ್ಕಾರ ಸವಲತ್ತು ಒಂದ್ಸೇ ತಲುಪಿಸ್ತಾರೆ, ನಾವು ಮಾಡಿದ್ರೆ ಅದ ನಮ್ಮ ಮುಖಾಂತರ ಆದ್ರೆ ಏನಾಗುತ್ತೆ ಹೇಳಿ, ಏ ನೋಡಪ್ಪ ಕಾಂಗ್ರೆಸ್ ಅವರು ನಮ್ಗೆ ಈ ಕಾರ್ಡ್ ತಲುಪಿಸಿದ್ರು, ಈ ರಕ್ಷಣೆ ಕೊಡ್ತಾರೆ ಅಂತ ಆ ರೀತಿಲಿ ನಮ್ದು ಜವಾಬ್ದಾರಿ ತಗೊಂಡ್ರೆ ನಮ್ದೊಂದು ಪಾತ್ರ ಇರ್ತದೆ. ಈಗ ಎಲ್ಲರೂ ವಿದ್ಯಾವಂತರು ಬುದ್ಧಿವಂತರು, ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲಾ ಯೋಜನೆ ಕೂಡ ಅವ್ರು ಡೈರೆಕ್ಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಆಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ರಾಜ್ಯ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ, ಉಪಾಧ್ಯಕ್ಷೆ ಹರಿಣಿಗೌಡ, ವಿಧಾನ ಪರಿಷತ್ನ ಮಾಜಿ ಸದಸ್ಯ ವೀಣಾ ಅಚ್ಚಯ್ಯ, ಕೆಪಿಸಿಸಿ ಸದಸ್ಯ ಟಿಪಿ ರಮೇಶ್, ಜಿಲ್ಲಾ ಕಾಂಗ್ರೆಸ್ ಪ್ರಮುಖರಾದ ಕೊಲ್ಲದ ಗಿರೀಶ್ ಬೇಕಲ್ ರಮಾನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ದಿನೇಶ್ ಶೆಟ್ಟಿ, ಉಪಾಧ್ಯಕ್ಷರಾಗಿ ಶಶಿ ಅಧಿಕಾರ ಸ್ವೀಕಾರ ಮಾಡಿದರು. ತೆಂದಿರ ಮೈನ ಈ ಸಂದರ್ಭ ಕಾರ್ಯಕ್ರಮ ನಿರೂಪಿಸಿದರು. ಅವರಿಗೆ ಸಮಾಜದಲ್ಲಿ ಸಮಾನತೆಯನ್ನು ಕೊಡ್ತಕ್ಕಂಥ ರೀತಿಯ ಕಾರ್ಯಕ್ರಮಗಳು ಕೂಡ ಆಗ್ಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಅಧಿಕಾರ ಸ್ವೀಕಾರ ಮಾಡುವಂಥದ್ದು ಆಡುವ ಪಕ್ಷದಲ್ಲಿ ಪದಾಧಿಕಾರಿಗಳಾಗಿರ್ತಕ್ಕಂಥವರು ನೆಪ ಮಾತ್ರದ ಪದಾಧಿಕಾರಿಗಳಾಗಿರಬಾರ್ದು. ನಾನು ಈ ಮಾತನ್ನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ. ಕಾರ್ಮಿಕ ಕ್ಷೇತ್ರದ ಪದಾಧಿಕಾರಿಯಾಗಿ ಕೆಲಸ ಮಾಡುವವರು ಕಾರ್ಮಿಕರ ಬುನಾದಿಗೆ ಅನುಕೂಲ ಸಿದ್ಧವನ್ನ ಉಂಟು ಮಾಡಿಕೊಂಡು ಕೆಲಸವನ್ನು ಮಾಡಿದ್ರೆ ಮಾತ್ರ ಆ ನಿಜವಾಗಿ ತುಳಿತಕ್ಕೆ ಒಳಗಾಗಿದ್ದಂತ ಕಾರ್ಮಿಕರಿಗೆ ಬೆಂಬಲ ಕೊಡಲ್ಲ ಅಂತೇಳಿ ಅಂತಿದ್ದಾರೆ ಅಂತ ಹೇಳಿ ಹೇಳಿದಾಗ ನಿಮ್ಮ ಜವಾಬ್ದಾರಿ ತಗೋ ಇನ್ನೂರು ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ನಿನ್ನೊಟ್ಟಿಗೆ ಇರ್ತಾರೆ ಅಂತೇಳಿ ಹೇಳಿದ್ದೆ. ಅದನ್ನ ಇವತ್ತು ಪ್ರೂವ್ ಮಾಡಿದ್ದಾರೆ.
ಇವೆಲ್ಲರೂ ಕೂಡ ಅವರನ್ನ ಅತ್ಯಂತ ಗೌರವದಿಂದ ಅವರ ಕೆಲಸಕ್ಕಾಗಿ ಶ್ಲಾಘನೆ ಮಾಡ್ತಿದ್ದೀರಿ. ಇವೆಲ್ಲರೂ ಕೂಡ ಇದೇ ತರ ಬೆಂಬಲ ಸಹಕಾರ ಇರಲಿ ಅಂತೇಳಿ ನಾನಂತೂ ಆಶಿಸಿ ಕೊಡುಗೆಯಲ್ಲಿ ಅಷ್ಟೇ ಅತ್ಯಂತ ಬುದ್ಧಿವಂತರು ಪ್ರಾಮಾಣಿಕರು ಮಾಡಿದೆ. ಕಾರ್ಮಿಕರಿಗೋಸ್ಕರ ನಮ್ಮಲ್ಲಿ ಕಾರ್ಮಿಕ ಘಟಕ ಅನ್ನೋದು ತುಂಬಾ ಹಿಂದುಳಿದಿದೆ, ತುಂಬಾ ಭ್ರಷ್ಟಾಚಾರಕ್ಕೊಳಗಾಗಿದ್ದಾರೆ. ಹಾಗೆಯೇ ಎಲ್ಲ ಕಾರ್ಮಿಕರಿಗೆ ಅವ್ರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಬೇಕಾದಂತಹ ಸಂಬಳಗಳು ಸಿಗ್ತಾ ಇಲ್ಲ, ಮತ್ತೆ ವಸತಿ ಸಮಸ್ಯೆಗಳಿದೆ. ಇದನ್ನೆಲ್ಲ ಕೇಳಿಬಿಟ್ಟು ನನಗೆ ಸ್ಪೆಷಲ್ ಆಗಿ ಕಾರ್ಮಿಕ ಘಟಕಕ್ಕೆ ಕೆಲಸ ಮಾಡ್ಬೇಕಂತ ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಹಾಗೇನೆ ಎಲ್ಲ ವಿಷಯದಲ್ಲೂ ಕೂಡ ನಮ್ಮ ಕಾರ್ಮಿಕ ಘಟಕ ಅತ್ಯಂತ ಯಶಸ್ವಿಯಾಗಿ ಫಲಪ್ರದವಾಗಿ ಕೆಲಸ ಮಾಡಿದೆ ಅಂತ ತುಂಬ ಹಾರೈಸಿದ್ದೇನೆ. ಕಾರ್ಮಿಕರು ಕೂಡ ಹಾಗಾಗಿ ಅವರ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಅವರ ಏನು ಅವ್ರ ಒಂದು ಉತ್ತಮ ಜವಾಬ್ದಾರಿ ಅನ್ನೋ ಕಾರ್ಯ ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ ಗಳ ಮೇಲೆ ಶೇಕಡ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ ಅಟ್ ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, ಆಲ್ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೈನೂರ್ ರೋಡ್, ಮಡಿಕೇರಿ. ಬೆಡ್ರೂಮ್ ಫರ್ನಿಚರ್ ಸ್ಯಾಡ್ ₹29,990 ಓನ್ಲಿ. ಡಬಲ್ ಕಾಟ್, ಮ್ಯಾಟ್ರೆಸ್, ಟೂ ಪಿಲ್ಲೋಸ್, ಟೂ ಡೋರ್ ವಾರ್ಡ್ರೋಬ್, ಸೈಡ್ ಬಾಕ್ಸ್ ಅಂಡ್ ಡ್ರೆಸ್ಸಿಂಗ್ ಮಿರರ್. ಫುಲ್ ಹೌಸ್ ಫರ್ನಿಚರ್ ಸೆಟ್ ₹59,990 ಓನ್ಲಿ. 3+1+1 ಸೋಫಾ ಸೆಟ್, ಡೈನಿಂಗ್ ಟೇಬಲ್ ವಿತ್ 4 ಚೇರ್ಸ್, ಟಿಪಾಯ್, ಡಬಲ್ ಕಾಟ್, ಮ್ಯಾಟ್ರೆಸ್, ಪಿಲ್ಲೋ, ಟೂ ಡೋರ್ ವಾರ್ಡ್ರೋಬ್, ಸೈಡ್ ಬಾಕ್ಸ್ ಅಂಡ್ ಡ್ರೆಸ್ಸಿಂಗ್ ಟೇಬಲ್. ಬೆಡ್ರೂಮ್ ಸೋಫಾ ಸೆಟ್ 3+1+1 ₹13,800 ಓನ್ಲಿ. ವುಡನ್ ಡೈನಿಂಗ್ ಟೇಬಲ್ ವಿತ್ 4 ಚೇರ್ಸ್ ₹15,600 ಓನ್ಲಿ. ವುಡನ್ ಡಬಲ್ ಕಾಟ್ ₹10,990 ಓನ್ಲಿ. ಸಿಂಗಲ್ ಕಾಟ್ ₹6,990 ಓನ್ಲಿ. ಕಾರ್ನರ್ ಸೋಫಾ ಸೆಟ್ ₹18,999. ಟೂ ಡೋರ್ ವಾರ್ಡ್ರೋಬ್ ₹6,990. ಡೈನಿಂಗ್ ಟೇಬಲ್ ಚೇರ್ ₹1,750 ಓನ್ಲಿ. ದಿಸ್ ಇಯರ್ ಎಂಡ್ ಬಂಪರ್ ಆಫರ್ ಲಿಮಿಟೆಡ್ ಪೀರಿಯಡ್ ಓನ್ಲಿ. ವಿಸಿಟ್ ಟುಡೇ ಫಾರ್ ಕ್ವಾಲಿಟಿ ಫರ್ನಿಚರ್ಸ್, ವುಡ್ ಲುಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್, ಆಲ್ ವೆಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ. ಮೊಬೈಲ್ 9606766877. ವುಡ್ ಲುಕ್ ಫರ್ನಿಚರ್ಸ್, ಬಿಗ್ ಸೇಲ್, ಮಡಿಕೇರಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡೆ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಡಿಪಾಲ್ ಇಂಟರ್ನ್ಯಾಷನಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಮೈಸೂರ್, ಎ ಟ್ರೂ ಗಾರ್ಡನ್ ಆಫ್ ಡ್ರೀಮ್ಸ್. ಯೋರ್ ಚೈಲ್ಡ್ ಎಂಜಾಯ್ಸ್ ಅಟ್ಮೋಸ್ಟ್ ಫ್ರೀಡಮ್ ಹಿಯರ್ and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ December 4-24 ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಂಡಿಯೋಳಂಡ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ 2024 ಲೋಗೊ ಬಿಡುಗಡೆ ಮಾಡಿ ಶುಭ ಹಾರೈಸಿದರು. ಬೆಂಗಳೂರಿನ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಗುರುವಾರ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ಲೋಗೊ ಅನಾವರಣಗೊಳಿಸಿ ಕೊಡವರ ಹಾಕಿ ಕ್ರೀಡೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ ಕುಟುಂಬಸ್ಥರ ಆಹ್ವಾನವನ್ನು ಪರಿಗಣಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ರೀಡಾಕೂಟದ ಉದ್ಘಾಟನೆಗೆ ಬರುವುದಾಗಿ ಭರವಸೆ ನೀಡಿದರು. ಈ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ಏಪ್ರಿಲ್ ಕೊನೆಯ ವಾರದಲ್ಲಿ ದಾಪಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ವಿರಾಜಪೇಟೆ ಶಾಸಕ ಎಎಸ್ ಪನ್ನಣ್ಣ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಾಯಿತು. ಈ ಸಂದರ್ಭ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬೋಪಣ್ಣ, ಕುಂಡಿಯೋಳಂಡ ಕ್ರೀಡಾಕೂಟದ ಅಧ್ಯಕ್ಷ ರಮೇಶ್ ಮುದ್ದಯ್ಯ, ಸಂಚಾಲಕ ದಿನೇಶ್ ಕಾರ್ಯಪ್ಪ, ಕಾರ್ಯದರ್ಶಿ ಬಿಪಿನ್ ಬೆಳ್ಳ್ಯಪ್ಪ, ಖಜಾಂಚಿ ವಿಶುಪುವಯ್ಯ ಹಾಗೂ ಕುಂಡಿಯೋಳಂಡ ಕುಟುಂಬದ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ 2ನೇ ಅವಧಿಯ ಗೌಡ ಕ್ರಿಕೆಟ್ T10 ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು 2024 ಏಪ್ರಿಲ್ನಲ್ಲಿ ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ವೇದಿಕೆಯ ಸಹ ಕಾರ್ಯದರ್ಶಿ ಕಾಂಚನಗೌಡ ಕೆದಂಬಾಡಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಕಳೆದ ಸಾಲಿನ ಪಂದ್ಯಾವಳಿಯಲ್ಲಿ 8 ಫ್ರಾಂಚೈಸಿ ತಂಡಗಳು ಪಾಲ್ಗೊಂಡಿದ್ದು ಈ ಬಾರಿ 12 ಫ್ರಾಂಚೈಸಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಫ್ರಾಂಚೈಸಿ ಖರೀದಿಸಲು ಬಯಸುವರು December 28 ಸಂಜೆ 6 ಗಂಟೆ ಒಳಗೆ ವೇದಿಕೆಯನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು. ಆಟಗಾರರ ಹರಾಜಿನಲ್ಲಿ ಪಾಲ್ಗೊಳ್ಳುವ ಕ್ರಿಕೆಟ್ ಪಟುಗಳಿಗೆ ಸಂಬಂಧಪಟ್ಟ ಅರ್ಜಿಗಳು ಇಂದಿನಿಂದಲೇ ಲಭ್ಯವಾಗಲಿದೆ. ಅರ್ಜಿಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಪಡೆದುಕೊಳ್ಳಲು ಅವಕಾಶ ನೀಡಲಾಗಿದ್ದು, ಅರ್ಜಿಗಳನ್ನು January 18 ಸಂಜೆ 6 ಗಂಟೆ ಒಳಗೆ ಸಲ್ಲಿಸಬೇಕೆಂದು ಸ್ಪಷ್ಟಪಡಿಸಿದರು. ಪಂದ್ಯಾವಳಿ ವಿಜೇತ ತಂಡಕ್ಕೆ ಈ ಬಾರಿ ಮೊದಲ ಬಹುಮಾನವಾಗಿ 1,11,111 ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ದ್ವಿತೀಯ 77,777 ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ತೃತೀಯ 44,444 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನು ನೀಡಲಾಗುತ್ತೆ. ಅಲ್ಲದೆ ವೈಯಕ್ತಿಕ ಬಹುಮಾನಗಳನ್ನು ಕೂಡ ನೀಡಲಾಗುತ್ತೆ ಎಂದು ಮಾಹಿತಿ ನೀಡಿದರು. ಜನಾಂಗದ ಯುವ ಪೀಳಿಗೆಯನ್ನ ಸಾಫ್ಟ್ಬಾಲ್ ಕ್ರಿಕೆಟ್ನಿಂದ ಪ್ರೊಫೆಷನಲ್ ಕ್ರಿಕೆಟ್ಗೆ ಕರೆದುಕೊಂಡು ಹೋಗೋದೇ ನಮ್ಮ ಮುಖ್ಯ ಗುರಿಯಾಗಿದೆ. ಹಾಗಾಗಿ ಈ ಒಂದು ಕ್ರಿಕೆಟ್ ಲೀಗ್ ಅನ್ನ ಕಳೆದ ಬಾರಿ ಅಂದ್ರೆ ಈ ಬಾರಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳುವುದೆಂದು ನಾವು ನಿರ್ಧರಿಸಿದ್ದೇವೆ. ಕ್ರಿಕೆಟ್ ನಮ್ಮ ದೇಶದ ಜನರಲ್ಲಿ ಮಾನಸಿಕವಾಗಿ ಬೆರೆತು ಹೋಗಿರುವ ಬಹುಮುಖ್ಯ ಕ್ರೀಡೆಯಾಗಿದ್ದು, ಗ್ರಾಮ ಮತ್ತು ಕುಟುಂಬಗಳಿಂದ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನ ಮುಂದಿನ ಹಂತಕ್ಕೆ ಪ್ರೋತ್ಸಾಹಿಸಿ
ಮತ್ತು ಅವರು ತಮ್ಮ ವೃತ್ತಿಪರ ಕ್ರಿಕೆಟ್ ನಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳಿ ಎಲ್ಲಾ ರೀತಿಯ ನೆರವನ್ನ ನಾವು ನೀಡುವ ಸಲುವಾಗಿ ಕೊಡಗು ಗೌಡ ಯುವ ವೇದಿಕೆ ಲೆದರ್ ಬಾಲ್ ಲೀಗ್ ನ ಮೂಲಕ ನಮ್ಮ ಪ್ರಥಮ ಹೆಜ್ಜೆಯನ್ನು ನಾವಿಟ್ಟಿದ್ದೇವೆ. ಮೊದಲನೇ ವರ್ಷದ ಗೌಡ ಜನಾಂಗದ ಪ್ರಥಮ ಟಿ20 ಲೆದರ್ ಬಾಲ್ ಪಂದ್ಯಾವಳಿಯು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇದರಲ್ಲಿ ಹಲವು ಫ್ರಾಂಚೈಸಿ ತಂಡಗಳು ನಮಗೆ ಬಂದಿತ್ತು, ಹಾಗೆಯೇ 220 ಮೀರಿ ಆಟಗಾರರ ಅರ್ಜಿಗಳು ಕೂಡ ನಮಗೆ ಬಂದಿದ್ದವು. ಅದರಲ್ಲಿ ನಾವು 8 ಫ್ರಾಂಚೈಸಿ ತಂಡಗಳನ್ನು ಆಯ್ಕೆ ಮಾಡಿ ಪ್ರಥಮ ವರ್ಷ ಆದ್ದರಿಂದ 160 ಆಟಗಾರರನ್ನ ನಾವು ಹರಾಜಿನ ಮೂಲಕ ಆ 8 ಫ್ರಾಂಚೈಸಿಗಳಿಗೆ ನಾವು ಸೇರ್ಪಡೆಗೊಳಿಸಿಕೊಂಡೆವು. ಮೊದಲ ವರ್ಷದಲ್ಲಿ ಬಹಳಷ್ಟು ಪ್ರತಿಭಾವಂತ ಆಟಗಾರರು ನಮ್ಮ ಈ ಟಿ20 ಲೀಗ್ ನ ಮೂಲಕ ಹೊರಹೊಮ್ಮಿದ್ದಾರೆ. ಹಾಗೆಯೇ ಫ್ರಾಂಚೈಸಿ ತಂಡಗಳಾದ ಕಾಫಿ ಕ್ರಿಕೆಟರ್ಸ್ ಮಡಿಕೇರಿ, ಕೆಜಿಎಸ್ ಸ್ಟ್ರೈಕರ್ಸ್ ಕುಶಾಲ್ ನಗರ, ಜಿ ಕಿಂಗ್ ಸಿದ್ದಿಂಗ್ಪುರ, ಇಲೈಟ್ ಕ್ರಿಕೆಟ್ ಕ್ಲಬ್, ಕುಕ್ನೂರ್ ಬುಲ್ಸ್ ಮಡಿಕೇರಿ, ಚಾಂಪಿಯನ್ ಬಾಬಾಸ್, ಪ್ಲಾಂಟರ್ಸ್ ಕ್ಲಬ್ ಬೆಳಿಗೇರಿ, ಟೀಮ್ ಭಗವತಿ ಮಡಿಕೇರಿ, ಹೀಗೆ 8 ಫ್ರಾಂಚೈಸಿ ತಂಡಗಳಲ್ಲಿ ಹಲವು ಪ್ರತಿಭಾನ್ವಿತ ಆಟಗಾರರು ಆಟವನ್ನು ಆಡಿದ್ದಾರೆ. ಇದರಲ್ಲಿ ಇಲೈಟ್ ತಂಡ ಪ್ರಥಮ ಬಹುಮಾನ ಪಡೆದುಕೊಂಡ್ರೆ ಕಾಫಿ ಕ್ರಿಕೆಟರ್ಸ್ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದು, ಪಂದ್ಯಾಟದ ಪಂದ್ಯ ಪುರುಷೋತ್ತಮನಾಗಿ ನಮ್ಮ ಜನಾಂಗದ ಕುಡಿಕಲ್ ಅನಿಲ್ ಅವರು ಟಿವಿಎಸ್ ಸ್ಕೂಟರನ್ನು ಕೂಡ ತಮ್ಮದಾಗಿಸಿಕೊಂಡರು. ಕೊಡಗು ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತಲೆ ಜಗದೀಶ್ ಮಂದಪ್ಪ ಮಾತನಾಡಿ, ಗೌಡ ಜನಾಂಗ ಕೊಡಗಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜನಾಂಗವಾಗಿದೆ. ಜನಾಂಗದ ಪ್ರತಿಭಾವಂತ ಆಟಗಾರರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಸಲುವಾಗಿ ಕ್ರೀಡಾಕೂಟ ಮತ್ತು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗ್ತಾ ಇದೆ. ಆದ್ದರಿಂದ ಕೊಡಗು ಗೌಡ ಯುವ ವೇದಿಕೆಗೆ ಸರ್ಕಾರ 1 ಕೋಟಿ ರೂಪಾಯಿಗಳಷ್ಟು ಅನುದಾನ ಒದಗಿಸಬೇಕು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಶಾಸಕರು ಆಸಕ್ತಿ ತೋರಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಶಾಸಕರುಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಿಂದ ಈ ಬಾರಿ 1 ಕೋಟಿಯಷ್ಟು ಅನುದಾನ ನೀಡಲು ಮುತುವರ್ಜಿ ವಹಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಹೆಚ್ಚಿನ ಅನುದಾನ ಸಿಕ್ಕಿದಲ್ಲಿ ಗ್ರಾಮೀಣ ಭಾಗದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಉನ್ನತ ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳ ನೆರವು ನೀಡುವ ಮೂಲಕ ಅವರ ಸಾಧನೆಗೆ ನಮ್ಮ ಯುವಜನತೆ ಶ್ರಮಿಸಲು ಸಿದ್ಧವಾಗಿರುತ್ತದೆ. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗೆ ಹೇಳಿ ನಂಬರನ್ನು. ಗೋಷ್ಠಿಯಲ್ಲಿ ಕೊಡಗು ಗೌಡ ಯುವ ವೇದಿಕೆ ಕ್ರೀಡಾಧ್ಯಕ್ಷ ಬಾಲಾಡಿ ಮನೋಜ್ ಕುಮಾರ್, ವೇದಿಕೆಯ ಕೋಶಾಧಿಕಾರಿ ಕುಕ್ಕೇರ ಜಯ ಲಕ್ಷ್ಮಣ್, ಆಹಾರ ಸಮಿತಿ ಅಧ್ಯಕ್ಷ ಪರ್ಚನ ಸತೀಶ್ ತಿಮ್ಮಯ್ಯ ಹಾಗೂ ವೇದಿಕೆಯ ಸದಸ್ಯ ದಿಶಾಂತ್ ಕೋಚನ ಪಾಲ್ಗೊಂಡಿದ್ರು. ಹಾ ರಾಜೀವ್, ನೀನ್ ಇಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲ್ಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟ್ರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು, ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್ ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ABCಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ABC ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ ಗಳು, ಫ್ರೀ ಪರ್ಚೇಸ್ ಆಫರ್ ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ, ABC ಅವರ ಆಫರ್ ನಲ್ಲಿ ಸಿಗುವ ಐಟಮ್ ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ABC ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿ ಇರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್, ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕಾ ಅಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರಿ ಎಕ್ಸ್ಚೇಂಜ್ ಆಫರ್, ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ ಗಳೊಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ ಗಣಪತಿ ಬೀದಿ, ಮಡಿಕೇರಿ. ಫೋನ್ 0872-295-021, ಮೊಬೈಲ್ 9972-667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. ಶ್
desirable designs, gives you treasured memory. Sharda Jewelers. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಜೆಡ್ಆರ್ಎನ್ ಆರ್ಟ್ ಅಂಡ್ ಕ್ರಾಫ್ಟ್ ಎಂಬೋರಿನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯ ವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ ಶೇಕಡಾ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ಜೆಡ್ಆರ್ಎನ್ ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಜೆಡ್ಆರ್ಎನ್ ಕಾವೇರಿ ಸಿಲ್ಕ್ಸ್. ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ ವತಿಯಿಂದ ಏಪ್ರಿಲ್ 19-28 ಮೂರ್ನಾಡಿನಲ್ಲಿ 20ನೇ ವರ್ಷದ ಮುಸ್ಲಿಂ ಕಪ್ ಕ್ರಿಕೆಟ್ ಹಾಗೂ ಹಗ್ಗಜಗ್ಗಾಟ ಪಂದ್ಯಾವಳಿಯಿಂದ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಆದಮ್ ಕುಶಾಲ್ ನಗರ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂರ್ನಾಡು ಪದವಿಪುರ ಕಾಲೇಜು ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದ್ದು, ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜಿಲ್ಲಾ ವ್ಯಾಪ್ತಿಯ ವಿವಿಧ ಜಮಾತ್ಗಳ 180 ತಂಡಗಳು ಭಾಗವಹಿಸುವ ನಿರೀಕ್ಷೆ ಇರುವುದಾಗಿ ತಿಳಿಸಿದರು. ಕ್ರಿಕೆಟ್ ಪಂದ್ಯಾವಳಿ ವಿಜೇತ ತಂಡಕ್ಕೆ 77,786 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ, ದ್ವಿತೀಯ 37,786 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ, ತೃತೀಯ 17,786 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ ಹಾಗೂ ನಾಲ್ಕನೇ ಸ್ಥಾನ ಪಡೆಯುವ ತಂಡಕ್ಕೆ 7,786 ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತೆ ಎಂದರು. ಟ್ರಸ್ಟ್ ಅಧ್ಯಕ್ಷ ಅಬ್ದುಲ್ ಖಾದರ್ ಹಾಕತ್ತೂರು ಮಾತನಾಡಿ, ಸಮುದಾಯ ಬಾಂಧವರಿಗಾಗಿ ಹಗ್ಗಜಗ್ಗಾಟ ಸ್ಪರ್ಧೆಯಿಂದ ಏರ್ಪಡಿಸಲಾಗಿದ್ದು 120 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ವಿಜೇತ ತಂಡಕ್ಕೆ 11,313 ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ತಂಡಕ್ಕೆ 6,313 ರೂಪಾಯಿ ಹಾಗೂ ಟ್ರೋಫಿ ನೀಡಲಾಗುತ್ತೆ ಎಂದರು. ಮುಸ್ಲಿಂ ಕಪ್ ಸಂಸ್ಥಾಪಕ ಅಬ್ದುಲ್ ರಶೀದ್ ಎಡಪಾಲ ಮಾತನಾಡಿ, ಕಳೆದ 20 ವರ್ಷಗಳಿಂದ ಪಂದ್ಯಾವಳಿಯನ್ನು ದಾನಿಗಳ ಸಹಕಾರದಿಂದ ನಡೆಸಿಕೊಂಡು ಬರಲಾಗ್ತಾ ಇದೆ. ಸರ್ಕಾರ ಅಗತ್ಯ ಅನುದಾನ ನೀಡಬೇಕೆಂದು ಮನವಿ ಮಾಡಿದರು. ಕಳೆದ ಸಾಲಿನ ಪಂದ್ಯಾವಳಿಯ ಬಳಿಕ ಉಳಿಕೆ ಹಣದಲ್ಲಿ ಜಾತಿ ಮತ ಭೇದವಿಲ್ಲದೆ ಅಂಗವೈಕಲ್ಯತೆ ಹೊಂದಿರುವವರಿಗೆ 10 ವೀಲ್ಚೇರ್ಗಳನ್ನು ನೀಡಲಾಗಿದೆ. ಈ ಬಾರಿಯೂ ಪಂದ್ಯಾವಳಿ ಬಳಿಕ ಉಳಿಕೆ ಹಣವನ್ನು ಅಗತ್ಯವಿರುವವರ ನೆರವಿಗೆ ಬಳಸಲಾಗುತ್ತೆ ಎಂದರು. ಪಂದ್ಯಾವಳಿ ಸಂದರ್ಭ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಗುವುದು ಎಂದರು. ಈ ಹಗ್ಗಜಗ್ಗಾಟಕ್ಕೆ ಮೊದಲನೇ ಬಹುಮಾನ 11,313, ಎರಡನೇ ಬಹುಮಾನ 6,313 ನಗದು ಹಾಗೂ ಟ್ರೋಫಿ ಕೊಡ್ತೇವೆ. ಮತ್ತೆ ಈ ವರ್ಷ ಅತಿ ವಿಜೃಂಭಣೆಯಿಂದ 20ನೇ ವರ್ಷದ ಮುಸ್ಲಿಂ ಕಪ್ ಕ್ರಿಕೆಟ್ ಹಾಗೂ ಹಗ್ಗ ಜಗ್ಗಾಟ ನಡೆಸಲಾಗಿದೆ. ಎರಡು ಮಾತನ್ನ 100-120 ಟೀಮ್ ಇರ್ಬೋದು ಈ ವರ್ಷ. ಹಲವಾರು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಮಾಮೂಲಿ
ಗೋಷ್ಠಿಯಲ್ಲಿ ಟ್ರಸ್ಟ್ ಉಪಾಧ್ಯಕ್ಷ ರಾಸಿಕ್ ವಿರಾಜ್ಪೇಟೆ, ನಿರ್ದೇಶಕರಾದ ಎಂಎ ಹನೀಫ್ ಮೇಕೇರಿ ಹಾಗೂ ಅಬ್ದುಲ್ ರಜಾ ಕೆಡಪಾಲ ಪಾಲ್ಗೊಂಡಿದ್ದರು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಕಲಿಕಾ ಆಸಕ್ತಿ ಬೆಳೆಸುವುದರ ಜೊತೆಗೆ ಅವರಲ್ಲಿ ವೈಜ್ಞಾನಿಕ ಅನ್ವೇಷಣೆ ಬೆಳೆಸುವ ಮೂಲಕ ಅವರನ್ನ ಭವಿಷ್ಯದ ವಿಜ್ಞಾನಿಗಳಾಗಿ ರೂಪಿಸಲು ಪ್ರೇರೇಪಿಸಬೇಕೆಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಅವರು ಕರೆ ನೀಡಿದ್ದಾರೆ. ಯೋಗಕ್ಷೇಮಕ್ಕಾಗಿ ಜೀವಿ ಪರಿಸರ ವ್ಯವಸ್ಥೆಯಿಂದ ಅರ್ಥ ಮಾಡಿಕೊಳ್ಳೋಣ ಎಂಬ ಕೇಂದ್ರ ವಿಷಯದಡಿ ಮಡಿಕೇರಿ ನಗರದ ಕೊಡಗು ವಿದ್ಯಾಲಯ ಶಿಕ್ಷಣ ಸಂಸ್ಥೆಯಲ್ಲಿ ಶುಕ್ರವಾರ ಏರ್ಪಡಿಸಲಾಗಿದ್ದ ಕೊಡಗು ಜಿಲ್ಲಾ ಮಟ್ಟದ 31ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ 2023 ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾವೇಶದ ತಾಂತ್ರಿಕ ಅಧಿವೇಶನಕ್ಕೆ ಚಾಲನೆ ನೀಡಿ ಮಕ್ಕಳೊಂದಿಗೆ ಅಭಿಪ್ರಾಯ ಹಂಚಿಕೊಂಡ ಕೊಡಗು ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿಎನ್ ವೀಣಾ, ವಿದ್ಯಾರ್ಥಿಗಳು ವಿಜ್ಞಾನಿಗಳ ಸಾಧನೆಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆಸಿ ವಿಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಸಂಶೋಧನೆ ಕೈಗೊಂಡು ವಿಜ್ಞಾನದ ಸವಾಲುಗಳನ್ನು ಎದುರಿಸುವಲ್ಲಿ ಸನ್ನದ್ಧರಾಗಬೇಕೆಂದರು. ಮಡಿಕೇರಿ ಅರಣ್ಯ ವಿಭಾಗದ ಉಪಾರಣ್ಯ ಸಂರಕ್ಷಣಾಧಿಕಾರಿ ಬಿ ಭಾಸ್ಕರ್, ರಾಜ್ಯ ವಿಜ್ಞಾನ ಪರಿಷತ್ನ ಜಿಲ್ಲಾ ಸಮಿತಿ ಅಧ್ಯಕ್ಷ ಹಾಗೂ ಸಮಾವೇಶದ ನೋಡಲ್ ಅಧಿಕಾರಿ ಟಿಜಿ ಪ್ರೇಮ್ ಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.